ಪ್ರಿಯ ವೀಕ್ಷಕರೇ, ನಮಸ್ಕಾರ. ಶತಮಾನದ ಇತಿಹಾಸ ಹೊಂದಿದೆ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರೇ ಇಂದಿನ ಒನ್ ಟು ಒನ್ ಕಾರ್ಯಕ್ರಮದ ವಿಶೇಷ ಅತಿಥಿ. ಮಹೇಶ್ ಜೋಶಿಯವರೇ, ನಿಮಗೆ ಅಭಿನಂದನೆಗಳು. ತಮ್ಮ ಅಭಿನಂದನೆಗಳನ್ನು ಬಹಳ ಗೌರವದಿಂದ ಸ್ವೀಕರಿಸ್ತೀನಿ. ಜೊತೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂತಹ TV 18 ಎಲ್ಲ ವೀಕ್ಷಕರಿಗೆ, ಕನ್ನಡದ ವೀಕ್ಷಕರಿಗೆ ಗೌರವದ ನಮನಗಳು. ಹೊಸ ಜವಾಬ್ದಾರಿ, ಹೊಸ ಕನಸುಗಳು, ಹೇಗೆ ಅನಿಸ್ತಾ ಇದೆ? ಜೀವನದ ಲಕ್ಷಣ ಹೊಸತನ ಇರಬೇಕು ಅಂತಕ್ಕಂಥದ್ದು. ಹಾಗಾಗಿ ಹೊಸ ಕನಸುಗಳು, ಹೊಸತನವನ್ನು ತರಬೇಕು ಅಂತಕ್ಕಂಥದ್ದು, ಜೊತೆಗೆ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂತಹದ್ದು. ತಮಗೆ ಗೊತ್ತಿರುವ ಹಾಗೆ ದೂರವಾಗಿರ್ತಕ್ಕಂತಹ ದೂರದರ್ಶನವನ್ನು ಸಮೀಪ ದರ್ಶನ ಮಾಡಿದೆ. ಅದೇ ಥರ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಬೇಕು, ಜನಪರವಾಗಿರ್ತಕ್ಕಂತಹ ಪರಿಷತ್ತಾಗಬೇಕು, ಜನೋಪಯೋಗಿಯಾಗಿರ್ತಕ್ಕಂತಹ ಪರಿಷತ್ತಾಗಬೇಕು ಅನ್ನೋಂತಹ ಕನಸನ್ನು ಕಂಡಿರ್ತಕ್ಕಂಥವನು. ಸ್ವಾಭಾವಿಕವಾಗಿ ನಿಮಗೆ ಕನಸುಗಳಿರುತ್ತವೆ, ಅವುಗಳನ್ನು ಜಾರಿಗೆ ತರಲಿಕ್ಕೆ ಒಂದು ಯೋಜನೆ ಕೂಡ ಇರುತ್ತೆ, ಅದು ಸ್ವಾಭಾವಿಕ. ಆದರೆ ಒಂದು ಮಾತು, ಈ ಸಾರಿಯ ಚುನಾವಣೆಯಲ್ಲಿ ತುಂಬ ಜನರು ಉತ್ಸಾಹದಿಂದ ಪಾಲ್ಗೊಂಡರು, ಆದರೆ ಎಲ್ಲೋ ಒಂದು ಕಡೆ ಒಂದು ಆರೋಪ ಕೇಳಿಬಂತು, ತುಂಬ ರಾಜಕೀಯತೆ ಮತ್ತು ಜಾತೀಯತೆ ನಡೀತು ಅಂತ. ಚುನಾವಣೆಯನ್ನು ಎದುರಿಸಬೇಕಾದರೆ ಕೆಲವರು ತಂತ್ರವನ್ನು ಬಿಟ್ಟು ಕುತಂತ್ರಗಳನ್ನು ಉಪಯೋಗಿಸ್ತಾರೆ. ನಾನು ಎರಡೂ ಒಪ್ಪೋದಿಲ್ಲ. 21 ಚುನಾವಣೆಯಲ್ಲಿ ಜಾತಿ, ಜೊತೆಗೆ ಹಣ, ಪ್ರಾದೇಶಿಕತೆ, ಸುಳ್ಳು ವದಂತಿಗಳು, ಉಡುಗೊರೆ, ಸೂಟ್ಕೇಸು, ಇವೆಲ್ಲವುಗಳು ಮೊಟ್ಟ ಮೊದಲನೇದಾಗಿ ಬಂದಿರತಕ್ಕಂಥದ್ದು ನಿಜವಾಗಿಯೂ ನನಗೆ ಬಹಳ ದುಃಖವನ್ನು ತಂದಿದೆ. ಇದು ಸಾರಸ್ವತ ಲೋಕದ ಚುನಾವಣೆ, ಇದು ರಾಜಕೀಯ ಚುನಾವಣೆ ಅಲ್ಲ. ಅದೇ ರಾಜಕೀಯ ಚುನಾವಣೆಗಳನ್ನು ಕೂಡ ನಾಚಿಸುವ ರೀತಿಯಲ್ಲಿ ಈ ಸರಿಯ ಚುನಾವಣೆ ನಡೀತು, ಅದೇ ಒಂದು ದೊಡ್ಡ ದುರಂತ. ನಾನು ಬಹಳ ವಿನಯದಿಂದ ಹೇಳ್ತಾ ಇದ್ದೀನಿ, ಈ ಥರ ಚುನಾವಣೆಗಳು ನಡೆಯೋದಿಲ್ಲ. ಮುಂದಿನ ಚುನಾವಣೆ ಬಹಳ ಪಾರದರ್ಶಕವಾಗಿ ಆ್ಯಪ್ ಮುಖಾಂತರವೇ ಮಾಡ್ತಕ್ಕಂಥದ್ದು, ಆರೋಪಗಳಿರ್ತಕ್ಕಂಥದ್ದು, ಜೊತೆಗೆ ವಾಸ್ತವಿಕವಾಗಿ ಕೆಲವು ಘಟನೆಗಳು ನಡೆಯಿರ್ತಕ್ಕಂಥ ಇದೆಲ್ಲರ ಹಿನ್ನೆಲೆ ಗೊತ್ತಿದೆ. ಅದು ನನಗೆ ಎಚ್ಚರದ ಗಂಟೆಗಳಾಗತ್ತೆ ಅಂತ. ಡಾಕ್ಟರ್ ಮಹೇಶ್ ಜೋಶಿಯವರು BJP ಕ್ಯಾಂಡಿಡೇಟ್ ಆಗಿದ್ದರು, NR ರಮೇಶ್ ಅವರು ಬಹಿರಂಗವಾಗಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ಪತ್ರ ಬರೀತಾರೆ, ಜನರು ಕೇಳ್ಕೋತಾರೆ. ಜೊತೆಗೆ ತಮ್ಮದೇ ಪಕ್ಷದವರು ನಿಮಗೆ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ವಜಾ ಮಾಡ್ತಾರೆ, ಏನಿಲ್ಲ ಇದು? ಸಿದ್ದು ಅವರೇ, ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ 30-35 ವರ್ಷಗಳ ಮಾಧ್ಯಮದ ಅನುಭವ ಇದೆ. ಮಾಧ್ಯಮದಲ್ಲಿ, ಅದರಲ್ಲೂ ಸಹಿತ ದೂರದರ್ಶನದಲ್ಲಿ ಅತಿ ಉನ್ನತ ಸ್ಥಾನವನ್ನು ಮುಟ್ಟಿರ್ತಕ್ಕಂಥ ಮೊದಲನೇ ಕನ್ನಡಿಗ ನಾನು. 2013-2017 ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರದ ಉಸ್ತುವಾರಿಯನ್ನು ವಹಿಸಿದಂಥ ಮೊದಲನೇ ಕನ್ನಡಿಗ. ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳ ಜೊತೆಗೆ ನನಗೆ ಒಳ್ಳೆಯ ಸೌಹಾರ್ದಯುತವಾಗಿರ್ತಕ್ಕಂಥ ಸಂಬಂಧ ಇದೆ, ಮುಖಂಡರ ಜೊತೆಗಿದೆ. ಆದರೆ ರಾಜಕೀಯವಾಗಿ ನಾನು ತಟಸ್ಥನಾಗಿರ್ತಕ್ಕಂಥ ವ್ಯಕ್ತಿ. ಪ್ರಶ್ನೆ ಇರೋದು, ಮುಂದೆ ಮಹೇಶ್ ಜೋಶಿ ಅವರು ಯಾವುದೇ ಪಕ್ಷದ ಕೈಗೊಂಬೆ ಆಗಿರೋದಿಲ್ಲ? ಖಂಡಿತವಾಗಿ ಆಗೋದಿಲ್ಲ. ಈಗ ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ರಾಜಕೀಯವಾಗಿ ತಟಸ್ಥನಾಗಿರ್ತಕ್ಕಂಥ ವ್ಯಕ್ತಿ. ಈ ಪ್ರಶ್ನೆ ಯಾಕೋ ಬಂತಂದರೆ, ನೀವು BJP ಕಚೇರಿಗೆ ಸ್ವತಃ ಹೋಗಿ ಪ್ರಚಾರ ಮಾಡಿದಿರಿ. ಇಲ್ಲ ಇಲ್ಲ, ನಾನು ಹೇಳ್ತಕ್ಕಂಥದ್ದೇನೆಂದರೆ ತಪ್ಪು ತಿಳ್ಕೊಂಡಿದ್ದೀರಿ. ನಾನು ಜನತಾ ಪಾರ್ಟಿ ಆಫೀಸ್ಗೂ ಹೋಗಿದ್ದೆ. ನಾನು ದೇವೇಗೌಡರನ್ನು ಭೇಟಿಯಾಗಬೇಕು ಅಂದಾಗ ನಾನು JDS ಕಚೇರಿಗೆ ಹೋದೆ. ಇದರರ್ಥ ನಾನು JDSನ ಒಬ್ಬ ಸದಸ್ಯ ಅಂತಲ್ಲ. ಜಿಲ್ಲಾ ಪರಿಷತ್ಗಳಾಗಿರ್ಬೋದು, ಆಮೇಲೆ ನಿಮ್ಮ ಸಾಹಿತ್ಯ ಪರಿಷತ್ ಸದಸ್ಯರುಗಳಾಗಿರ್ಬೋದು, ಸಾಹಿತಿಗಳಿಗಿಂತ ಹೆಚ್ಚಾಗಿ ಸಾಹಿತ್ಯೇತರ ವ್ಯಕ್ತಿಗಳು ಹೆಚ್ಚು ಸದಸ್ಯರಾಗಿ ಅವರೆಲ್ಲ ಬಂದಿರೋದ್ರಿಂದ ಎಲ್ಲೋ ಸಾಹಿತಿಗಳು ಈ ಪರಿಷತ್ತಿನಿಂದ ವಿಮುಖರಾಗ್ತಾ ಇದ್ದಾರೆ. ಸಿದ್ದು ಅವರೇ, ನಾನು ನಿಮಗೆ ಮಾತನಾಡಬೇಕಾದ್ರೆ ಆಧಾರ ಸಹಿತವಾಗಿ ಮಾತನಾಡಬೇಕು. ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಬಂಧನೆಗಳು. ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ, ಸಾಹಿತ್ಯಕ್ಕೆ ಗೌರವ ಇದೆ, ಮಾನ್ಯತೆ ಇದೆ. ನಮ್ಮ ಪ್ರಶ್ನೆ ಇರೋದು, ಬೇರೆಯವರು ಸದಸ್ಯರು ಆಗಬಾರ್ದು ಅಂತಲ್ಲ, ನಾವು ಹೇಳ್ತಾ ಇರೋದು ಸಾಹಿತಿಗಳು ಮೂಲ, ಜೊತೆಗೆ ಅವರು ಇರಬೇಕಲ್ವಾ? ಬೇರೆಯವರಾಗಿ ಆದರೆ ಇನ್ನೊಂದು ಇದೇ ರೀತಿ ಚುನಾವಣಾ ರಾಜಕಾರಣ ಆಗಬಾರ್ದು ಅನ್ನೋ ಕಾರಣ. ಇದರಲ್ಲಿ ನಾವೇನು ಮಾಡಬೇಕು ಅಂತಂದರೆ,
ತಿದ್ದುಪಡಿ ಮಾಡಬೇಕಾಗತ್ತೆ. ಸದಸ್ಯತ್ವ ಯಾರು ತಗೋಬೋದು ಅನ್ನೋದನ್ನು ನಾನು ಅದಕ್ಕೆ ತಮಗೆ ಹೇಳ್ತೀನಿ. ಪರಿಷತ್ತಿನ ಉದ್ದೇಶಗಳನ್ನು ಅಂಗೀಕರಿಸಿ ಅದರೊಡನೆ ಸಹಕರಿಸಲು ಬದ್ಧರಾಗಿರುವ ಕನ್ನಡದ ಸಂಸ್ಥೆಗಳು ಮತ್ತು 18 ವರ್ಷಗಳ ಮೇಲ್ಪಟ್ಟ ವಯಸ್ಸಿನ ಕನ್ನಡ ಓದು ಬರಹಬಲ್ಲ ಎಲ್ಲ ವ್ಯಕ್ತಿಗಳು ಸದಸ್ಯತ್ವವನ್ನು ಪಡೆಯಬಹುದು ಅಂತ ಹೇಳ್ತಾರೆ. ಅಲ್ಲಿ ಸಾಹಿತ್ಯದ ಆಸಕ್ತಿ ಇರಬೇಕು ಅಂತಕ್ಕಂಥದ್ದು ಹೇಳಲಿಲ್ಲ. ಆದರೆ ಮುಂದೆ ನಾನು ಈ ನಿಬಂಧನೆಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಷ್ಕರಣೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಕನ್ನಡದ ಬಗ್ಗೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಆಸಕ್ತಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತೀನಿ. ಆ ಸಮಿತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಒಡನಾಟ ಇರ್ತಕ್ಕಂಥವರು, ಜೊತೆಗೆ ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು ಅಂಥವ್ರು ಸದಸ್ಯರಾಗಿ ಈ ನಿಬಂಧನೆ ಯಾವಾಗ ಆಗಿದ್ದು ಅಂತಂದರೆ 1915ರಲ್ಲಿ. ನನಗನ್ಸೋ ಮಟ್ಟಿಗೆ ಒಂದು 5-6 ಸಂದರ್ಭದಲ್ಲಿ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು. ಅತಿ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಅಂತಂದರೆ ತಮಗೆ ಗೊತ್ತಿದೆ, 3 ವರ್ಷದ ಅವಧಿಯನ್ನು 5 ವರ್ಷಕ್ಕೆ ಏರಿಸಿದ್ರು, ಜೊತೆಗೆ 250 ರೂಪಾಯಿ ಆಜೀವ ಸದಸ್ಯರ ಶುಲ್ಕವನ್ನು 500 ರೂಪಾಯಿಗೆ ಏರಿಸಿದ್ದು. ಅದು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಆದರೆ ನಾನು ತಮಗೆ ಹೇಳಿದಾಗೆ ಅನೇಕ ನ್ಯೂನತೆಗಳಿದೆ, ಅನೇಕ ಲೋಪದೋಷಗಳಿದೆ. ಕಾಲಕಾಲಕ್ಕೆ ತಕ್ಕಂತೆ ಇದು ಪರಿಷ್ಕರಣೆ ಆಗಬೇಕು ಅಂತಕ್ಕಂಥದ್ದು. ಭಾರತದ ಸಂವಿಧಾನವೇ ಪರಿಷ್ಕರಣೆ ಆಗ್ತಕ್ಕಂಥದ್ದು. ಹಾಗಾಗಿ ಇದನ್ನು ಸಹಿತ ಆಮೂಲಾಗ್ರಹವಾಗಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು. ಡಾಕ್ಟರ್ ಮಹೇಶ್ ಜೋಶಿ ಅವರು ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿದ್ದಾರೆ ಮತ್ತು ರಾಜ್ಯದ ಎಲ್ಲ ಜನತೆಗೂ ಚಿರಪರಿಚಿತರು. ಸೊ ನಿಮ್ಮ ಪ್ರಕಾರ ಈಗ ನೂತನ ಅಧ್ಯಕ್ಷರಾಗಿದ್ದೀರಿ ನೀವು, ಪ್ರಮುಖ ಒಂದು 3 ಸವಾಲುಗಳು ಏನಿರೋದು? ಕನ್ನಡದ ಅಸ್ಮಿತೆ ಅಂತಕ್ಕಂಥದ್ದು, ಆ ಅಸ್ಮಿತೆಯ ಬಗ್ಗೆ ಅಭಿಮಾನದಿಂದ ಗೌರವದಿಂದ ಇರ್ತಕ್ಕಂತಹ ಸದಸ್ಯರನ್ನು ಮಾಡಿಸ್ತಕ್ಕಂಥದ್ದು ಮೊದಲನೇದು. ನನಗೆ ಮತದಾರರು ಬೇಡ ಅಂತಕ್ಕಂಥದ್ದು, ಅಂದರೆ ಮತದಾನಕ್ಕೋಸ್ಕರವಾಗಿಯೇ ತಾವೇನು ಹೇಳಿದ್ರಲ್ಲ ಅದು ಇಲ್ಲ ಅಂಥದ್ದನ್ನು ನಾನು ಭಾಳ ಜಾಗರೂಕನಾಗಿ ನಿಬಂಧನೆಗಳನ್ನು ಪರಿಷ್ಕರಣೆ ಮಾಡ್ತಾ ಇರಬೇಕಾದ್ರೆ ಅದನ್ನು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. 2ನೇದಾಗಿ ಕನ್ನಡ ಅನ್ನದ ಭಾಷೆ ಆಗಬೇಕು, ಬದುಕಲು ತೋರಿಸ್ತಕ್ಕಂತಹ ಭಾಷೆ ಆಗಬೇಕು, ಶಕ್ತಿಯುತವಾಗಿರ್ತಕ್ಕಂತಹ ಭಾಷೆ ಆಗಬೇಕು, ಹೊಟ್ಟೆ ತುಂಬಿಸುವಂತಹ ಭಾಷೆ ಆಗಬೇಕು, ಗೆಲ್ಲುವಂತಹ ಭಾಷೆ ಆಗಬೇಕು. ನನಗೆ ಒಂದೇ ಒಂದು ಭಾಳ ಹೆಮ್ಮೆಯಿಂದ ಗೌರವದಿಂದ ಹೇಳ್ತೇನೆ, TV18 ವೀಕ್ಷಕರ ಜೊತೆಗೆ ಕನ್ನಡದ ಬಗ್ಗೆ ಇರ್ತಕ್ಕಂತಹ ಮಹತ್ವದ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಇತ್ತೀಚೆಗೆ ವಿಶ್ವದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ಯಾವುದು ಅಂತ ಒಂದು ಅಧ್ಯಯನ ಆಯಿತು. ಪರಿಪೂರ್ಣವಾಗಿರ್ತಕ್ಕಂಥದ್ದು ಆ ಭಾಷೆಯಲ್ಲಿ ನೀವು ಏನೇ ಲೋಪದೋಷಗಳನ್ನು ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಮಾನದಂಡಗಳನ್ನು ಹಾಕಿದರು. ಒಂದು, ಪ್ರಾಚೀನವಾಗಿರಬೇಕು. 2ನೇದು, ಸ್ವಂತ ಭಾಷೆ ಆಗಿರಬೇಕು, ಸ್ವಂತ ಲಿಪಿ ಇರಬೇಕು, ಸ್ವಂತ ವ್ಯಾಕರಣ ಇರಬೇಕು, ಸ್ವಂತ ಅಕ್ಷರಗಳಿರಬೇಕು, ಸ್ವಂತ ಅಂಕಿ ಇರಬೇಕು. ಹೇಗೆ ಬರಿತೀವಿ ಅದೇ ತರಹ ಓದಬೇಕು, ಹೇಗೆ ಮಾತನಾಡ್ತೀವಿ ಅದೇ ಥರ ಬರಿಬೇಕು ಅಂತಕ್ಕಂಥದ್ದು. ಈ ಎಲ್ಲ ಮಾನದಂಡಗಳನ್ನು ಪೂರೈಸಿರ್ತಕ್ಕಂಥ ಭಾಷೆ 3 ಇರ್ತಕ್ಕಂಥದ್ದು, ಸಂಸ್ಕೃತ, ಕನ್ನಡ, ಹಾಗೆ ಗ್ರೀಕ್. ಹಾಗಾಗಿ ಅಂತಹ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆಯಲ್ಲಿ ಕನ್ನಡ ಸೇರಿರ್ತಕ್ಕಂಥದ್ದು ಅನ್ನೋವಂಥದ್ದು ಭಾಳ ಹೆಮ್ಮೆಯಿಂದ ಗೌರವದಿಂದ ಹೇಳ್ತಕ್ಕಂಥ. ಅದೇ ಭಾಷೆಯ ಮೇಲೆ ಒಂದು ರೀತಿಯ ಹಿಂದಿ ಹೇರಿಕೆ, ಜೊತೆಗೆ ಕರ್ನಾಟಕ ಕೂಡ ಕನ್ನಡಿಗರು ಕೂಡ ಇಡೀ ಜಗತ್ತಿಗೆ ತೆರೆದುಕೊಂಡಿದ್ದಾರೆ. ಅನ್ಯ ಭಾಷಿಗರ ಒಂಥರ ಸಂಸ್ಕೃತಿಯ ಮೇಲೆ ದಾಳಿ, ಈ ಥರ ಎಲ್ಲ ನಡೀತಾನೆ ಇದೆ. ಸೊ ಎಲ್ಲೋ ಒಂದು ಕಡೆಗೆ ನಮ್ಮ ಕನ್ನಡಿಗರು ತಮ್ಮ ಅಸ್ಮಿತೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಸೊ ನಿಮಗಿರುವಂಥ ಒಂದು ದೊಡ್ಡ ಚಾಲೆಂಜು ಏನಂತಂದರೆ ನಮ್ಮತನವನ್ನು, ಅಸ್ಮಿತೆಯನ್ನು ಜನರಲ್ಲಿ, ಅವರ ಮನಸ್ಸಲ್ಲಿ, ಅವರ ಹೃದಯದಲ್ಲಿ ನಾವು ಇಂಜೆಕ್ಟ್ ಮಾಡಬೇಕು. ಸ್ವತಃ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಸಾಹಿತಿಗಳೇ ತಮ್ಮ ಮಕ್ಕಳನ್ನು, ತಮ್ಮ ಮರಿಮೊಮ್ಮಕ್ಕಳನ್ನು, ಮೊಮ್ಮಕ್ಕಳನ್ನು ಇಂಗ್ಲೀಷ್ ಭಾಷಾ ಮಾಧ್ಯಮ ಶಾಲೆಗೆ ಕಳಿಸ್ತಾರೆ, ಮಾತೃಭಾಷೆಗೆ ಕಡೆಗಣನೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮತನವನ್ನು ಹೇಗೆ ಉಳಿಸೋದು, ಬೆಳೆಸೋದು? ಸವಾಲುಗಳು ಮತ್ತು ಸಮಸ್ಯೆಗಳು ಇರಲಿಲ್ಲ ಅಂದರೆ ಆ ಸಂಸ್ಥೆ ಮತ್ತು ಆ ವ್ಯಕ್ತಿ ಸತ್ಯದಾನೆ ಅಂತ ತಿಳ್ಕೋಬೇಕು. ಭವಿಷ್ಯದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ನಕಾರಾತ್ಮಕವಾಗಿ ನಾನು ನೋಡೋದಿಲ್ಲ, ಎಲ್ಲವನ್ನು ಸಕಾರಾತ್ಮಕವಾಗಿ ನೋಡ್ತಕ್ಕಂಥದ್ದು. ಜೊತೆಗೆ ಸಮಸ್ಯೆಗಳು ನಮಗೆ ಒಂದು ಅವಕಾಶವನ್ನು ಕೊಡ್ತಾ ಇದೆ, ಅದಕ್ಕೆ ಪರಿಹಾರವನ್ನು ಕಂಡತಕ್ಕಂಥ ಆವಿಷ್ಕಾರಗಳು ಸಹಿತ ನಡಿಬೇಕು ಅಂತಕ್ಕಂತಹದ್ದಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ. ಕನ್ನಡ ಭಾಷೆ, ಸಂಸ್ಕೃತಿ, ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಹೀಗೆ ಹಲವಾರು ನಿಗಮಗಳು ಮತ್ತು ಪ್ರಾಧಿಕಾರಗಳು ನಮ್ಮಲ್ಲಿ ಅಸ್ತಿತ್ವದಲ್ಲಿ ಇದ್ದಾವೆ. ಸಂಗೀತ, ನೃತ್ಯ ಇರ್ಬೋದು, ಈ ಎಲ್ಲವನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗಿರೋದು
ಕನ್ನಡ ಸಾಹಿತ್ಯ ಪರಿಷತ್ ಇರುವಂಥ ಒಂದು ಗುರುತರ ಜವಾಬ್ದಾರಿ, ಅವರೇ ಇನಿಷಿಯೇಟ್ ಮಾಡಬೇಕು. ಆ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. ಕನ್ನಡದ ಬಗ್ಗೆನೇ ಹೋರಾಟ ಮಾಡ್ತಕ್ಕಂಥದ್ದು, ಕನ್ನಡವನ್ನು ಉಳಿಸ್ತಕ್ಕಂಥದ್ದು, ಕನ್ನಡವನ್ನು ಬೆಳೆಸ್ತಕ್ಕಂಥದ್ದು ಇರ್ತಕ್ಕಂಥದ್ದು 200,000 ಹೆಚ್ಚು ಸಂಸ್ಥೆಗಳು. ಜೊತೆಗೆ ಸರ್ಕಾರ ಮಟ್ಟದಲ್ಲಿಯೇ ಒಂದು ಇಲಾಖೆ ಇದೆ, ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆ ಅಂತ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಸಾಹಿತ್ಯ ಅಕಾಡೆಮಿ ಇದೆ. ಇಷ್ಟೆಲ್ಲ ಇದ್ರೂ ಸಹಿತ ಜನರು ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ. ಕಾರಣ 106 ಇತಿಹಾಸ ಹೊಂದಿರತಕ್ಕಂಥದ್ದು. ಮೈಸೂರಿನ ಅರಸರ ಇತಿಹಾಸದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಬ್ಬರೇ ಒಬ್ಬ ರಾಜನಿಗೆ ರಾಜ ಋಷಿ ಅಂತ ಹೇಳ್ತಾರೆ. ಅವರ ಆಡಳಿತ ಋಷಿಯ ಥರ ಇತ್ತು. ಅಂತಹ ರಾಜ ಋಷಿಯಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿರ್ತಕ್ಕಂಥ, ಜೊತೆಗೆ ಅದಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು, ಮುಂದಾಲೋಚನೆಯನ್ನು ಮಾಡಿ ಮುಂದೆ ಹೇಗೆ ಇರಬೇಕು ಅಂತಕ್ಕಂತಹ ಯೋಜನೆಗಳನ್ನು ಹಾಕಿಕೊಟ್ಟಿರ್ತಕ್ಕಂಥವ್ರು ಸರ್ ಎಂ ವಿಶ್ವೇಶ್ವರಯ್ಯನವರು, ಅದಕ್ಕೆ ಸ್ಥಿರತೆಯನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಹಾಗಾಗಿ ಇಂತಹ ಮಹನೀಯರು, ಆ 3 ಆಧಾರ ಸ್ತಂಭಗಳು ಅಂತಕ್ಕಂಥದ್ದು ಪ್ರಾರಂಭ ಆದಾಗ ಬೆರಳು ಎಣಿಕೆಯಲ್ಲಿ ಸದಸ್ಯರಿದ್ದು, ಇವತ್ತು 340,000 ಸದಸ್ಯರಿದ್ದಾರೆ, 310,000 ಮತದಾರರಿದ್ದಾರೆ. ನನ್ನ ಅವಧಿಯಲ್ಲಿ 1,00,000 ಸದಸ್ಯತ್ವವನ್ನು ಮುಟ್ಟತಕ್ಕಂತಹ ಗುರಿಯನ್ನು ಹೊಂದಿರತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಾಯತ್ತತೆ ಇರತಕ್ಕಂಥ ಸಂಸ್ಥೆ, ಇದು ಸರ್ಕಾರದ ಅಂಗ ಅಲ್ಲ. ಇವತ್ತು ಸರ್ಕಾರದ ಅಂಗ ಆಗಿರ್ತಕ್ಕಂಥದ್ದು ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಯಾವಾಗ ಬೇಕಾದಾಗ ಸರ್ಕಾರ ತೆಗಿಬೋದು, ನನ್ನನ್ನು ಆ ಥರ ಮಾಡಬೇಕಾಗುತ್ತಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಅಧೀನದಲ್ಲಿ ಬರಲ್ಲ ಅಂತ? ಹೌದು. ಆದರೆ ನೀವು ಸರ್ಕಾರದ ಜೊತೆಗೇ ಕೆಲಸ ಮಾಡಬೇಕಾಗತ್ತೆ. ಯಾಕಂತಂದರೆ ನೀವು ಮಾಡ್ತಿರುವಂಥ, ಪ್ರತಿ ವರ್ಷ ಮಾಡ್ತಿರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಕನ್ನಡದ ಕೆಲಸಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಒಂದು ಹಣಕಾಸಿನ ಮುಗ್ಗಟ್ಟು ಸಾಹಿತ್ಯ ಪರಿಷತ್ಗೆ ಅದರದ್ದು ಒಂದು ದೊಡ್ಡ ಹಣಕಾಸಿನ ಮೂಲ ಅಂತ ಇಲ್ಲ. ಅಗೇನ್, ನಾವು ಡಿಪೆಂಡ್ ಆಗಬೇಕಾಗಿರೋದು ಸರ್ಕಾರದ ಮೇಲೇ. ಅದು ಸಂಘರ್ಷದ ಮೂಲಕನ ಸಮನ್ವಯತೆಯ ಮೂಲಕ ಹೇಗೆ ಮಾಡ್ತೀರಾ? ನಾನು ಅನಾವಶ್ಯಕವಾಗಿ ಸಂಘರ್ಷ ಮಾಡೋದಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸರ್ಕಾರವನ್ನು ಬಿಟ್ಟು ಮಾಡ್ತೀನಿ ಅಂತಕ್ಕಂಥದ್ದಿದ್ರೆ ಅದು ಉದ್ದಟತನ. ಅದು ಹಾಗಾಗಿ ಸರ್ಕಾರದ ಜೊತೆಗೆ ಸೌಹಾರ್ದಯುತವಾಗಿರ್ತಕ್ಕಂಥ ಸಂಘರ್ಷ ಇಲ್ಲವೇ ಇಲ್ಲ. ಆದರೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಕನ್ನಡಿಗ ಕರ್ನಾಟಕ, ನೆಲ ಜಲ ಗಡಿ, ಇದರ ವಿಚಾರದಲ್ಲಿ ಸಾಹಿತ್ಯ ಪರಿಷತ್ತಿನ ನಿಲುವು ಮತ್ತು ಸರ್ಕಾರದ ನಿಲುವಲ್ಲಿ ವ್ಯತ್ಯಾಸ ಬಂದಾಗ ನಾನು ಸಾಹಿತ್ಯ ಪರಿಷತ್ತಿನ ಪರಿಷತ್ತಿನ ನಿಲುವಿನ ಪರವಾಗಿರ್ತೀನಿ. ಆ ಥರ ಸಮಯ ಬರಬಾರ್ದು ಅಂತಕ್ಕಂಥದ್ದು, ಬೀದಿಗೆ ಇಳಿಬಾರ್ದು ಅಂತಕ್ಕಂಥದ್ದು. ಆದರೆ ಅವಶ್ಯಕತೆ ಇದ್ದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಹೋರಾಟಗಾರನು ಆಗೋದಕ್ಕೂ ನಾನು ಹಿಂಜರಿಯೋದಿಲ್ಲ. ಜೊತೆಗೆ ನನಗೆ ಕಾನೂನಿನ ಜ್ಞಾನ ಇದೆ. ಇಲ್ಲಿಯವರೆಗೆ ಯಾರೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕಾನೂನಿನ ಮೆಟ್ಟಿಲನ್ನು ಹತ್ತಿಲ್ಲ. ಆದರೆ ನಾನು ಹತ್ತೋದಕ್ಕೆ ಹಿಂಜರಿಯೋದಿಲ್ಲ ಅಂತಕ್ಕಂಥ ಉದಾಹರಣೆಗೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಬ್ಯಾಂಕ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಮಾಡೋದಿಲ್ಲ ಅಂತ ಹೇಳಿದಾಗ, ಅಂದರೆ ಬರೀ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾಡಬೇಕಂದಾಗ, ನಾನು ಲೀಗಲ್ ನೋಟಿಸ್ ಕಳಿಸಿದೆ. ದೂರದರ್ಶನಕ್ಕೆ ಬರೋಕ್ಕಿಂತ ಮುಂಚೆ ನಾನು ಕಾರ್ಮಿಕ ಆಯುಕ್ತನಾಗಿದ್ದೆ. ಹಾಗಾಗಿ ಉದ್ಯೋಗ ಸಮಸ್ಯೆಯ ಬಗ್ಗೆ ಆಳವಾಗಿರ್ತಕ್ಕಂತಹ ಜ್ಞಾನ ಇದೆ. ಅದನ್ನು ಹೇಳಿದಾಗ ಅವರು ಒಪ್ಕೊಂಡ್ರು, ಮಾಡ್ತೀನಿ ಅಂತ ಹೇಳಿದರು. ಇವಾಗ ಅದನ್ನು ಅಳವಡಿಸಿದ್ದಾರೆ.